ಬೆಂಗಳೂರಲ್ಲಿ ಮತ್ತೆ ಮತ್ತೆ ನಾಯಿ ಕಡಿತ ಘಟನೆಗಳು ಮರುಕಳಿಸ್ತಾನೆ ಇವೆ. ಹೆಸರುಘಟ್ಟ ರಸ್ತೆಯ ಬಾಗಲಕುಟ್ಟೆ ಗ್ರಾಮದಲ್ಲಿ ಮೂವರು ಮಕ್ಕಳು ಸೇರಿದಂತೆ ಐವರ ಮೇಲೆ ನಾಯಿಗಳು ದಾಳಿಯನ್ನು ಮಾಡಿವೆ. ಬೆಂಗಳೂರಿನಲ್ಲಿ ಮತ್ತೆ ಬೀದಿ ನಾಯಿಗಳ ಹಾವಳಿ ಶುರುವಾಗಿದೆ. ಹೆಸರಘಟ್ಟ ರಸ್ತೆಯ ಬಾಗಲಗುಂಟೆಯಲ್ಲಿ ಸರಣಿ ನಾಯಿ ಕಡಿತ. ಮೂರು ಮಕ್ಕಳು ಸೇರಿದಂತೆ ಒಟ್ಟು ಐವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹನ್ನೊಂದು ವರ್ಷದ ಅವಿನಾಶ್, ಐದು ವರ್ಷದ ಪ್ರಜ್ವಲ್, ಮೂರು ವರ್ಷದ ರವಿತೇಜ ಎಂಬ ಮಕ್ಕಳ ಮೇಲೆರಗಿದ ನಾಯಿಗಳು ಕಾಲು, ತೊಡೆ, ಕೈಬೆರಳುಗಳನ್ನು ಕಚ್ಚಿವೆ. ಐವತ್ತು ವರ್ಷದ ಶಿವರಾಮಯ್ಯ ಮತ್ತು ನಲವತ್ತು ವರ್ಷದ ರತ್ನಮ್ಮ ಎಂಬುವರ ಬೆನ್ನು ಕಾಲನ್ನು ಘಾಸಿಗೊಳಿಸಿವೆ. ಕಚ್ಚಿ ಹೋಟ್ಲು ಕಡೆ ಹೋಯ್ತು. ನಾನೇನು ಮಾಡಿಲ್ಲ. ಅದು ನಾನು ಬರ್ತಾ ಇದ್ದಾಗ ಅಲ್ಲಿ ಎರಡು ನಾಯಿ ಇದ್ದು ಒಂದು ಎಟ್ಟಿಸ್ಕೊಂಬತ್ತಾ ಇದ್ದಾಗ ಕಚ್ಚಿತ್ತು. ಸ್ಕೂಲಿಂದ ಬರ್ಬೇಕಾದ್ರೆ ನಂಗೆ ನಾಯಿ ಕಚ್ಚಿತ್ತು. ಒಬ್ಬರು ಕುಬ್ಬುಗ್ರಿ ಹೊಡೆದ್ಬಿಟ್ಟು ನಂಗೆ ಮೊದಲು ನಂಗೆ ಕೈ ಕಚ್ಚಿಸಿದ್ರು. ಸ್ಕೂಲಿಂದ ಬರಬೇಕಾದ್ರೆ ನಾಯಿ ಅಟ್ಸ್ಕೊಂಬಂಗೆ ಕಚ್ಚಿಬಿಟ್ಟಿದೆ. ಅದು ಬಿಡ್ತಾನೇ ಇಲ್ವಂತೆ ನಾಯಿ. ಆವಾಗ ಯಾರೋ ಬೈಕಲ್ಲಿ ಬಂದು ಬೈಕಲ್ಲಿ ಗುದ್ದಿ ಹೆಲ್ಮೆಟಲ್ಲಿ ಹೊಡೆದ್ರೆ ಆವಾಗ ಬಿಟ್ಟು ಓಡೋಗಿದೆ ನಾಯಿ. ನಾವು ಕೆಲಸಕ್ಕೆ ಹೋಗಿದ್ದೆವು, ಗಾರ್ಮೆಂಟ್ಸಿಗೆ ಹೋಗ್ತಿದ್ದೀವಿ. ನಮ್ಮ ಮನೆ ಎದುರುಗಡೆ ಪಕ್ಕದ ಮನೆಯವರೆ ಕರ್ಕೊಂಡು ಫೋನ್ ಮಾಡಿ ನಮ್ಮ ತಮ್ಮನ ಕರೆಸ್ಕೊಂಡು ಅವ್ರ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಡು ಕರ್ಕೊಂಡ್ಬಂದರು ಸರ್. ಬಾಗಲಗುಂಟೆಯಲ್ಲಿ ನಿನ್ನೆಯಿಂದಲೂ ನಾಯಿಗಳು ದಾಳಿ ನಡೆಸುತ್ತಿವೆ. ನಾಯಿ ಹಾವಳಿ ತಡೆಯುವ ಯತ್ನ ಮಾತ್ರ ಯಾವೊಬ್ಬ ಜನಪ್ರತಿನಿಧಿಯೂ ಮಾಡಿಲ್ಲ. ಇದು ಸಾಲದು ಅಂತ ಗ್ರಾಮದ ಪ್ರಾಥಮಿಕ ಆಸ್ಪತ್ರೆಯಲ್ಲಿ ಕಳೆದ ಮೂರು ತಿಂಗಳಿಂದ ವೈದ್ಯರಿಲ್ಲ. ಹೀಗಾಗಿ ನಾಯಿ ಕಡಿತಕ್ಕೊಳಗಾದವರಿಗೆ ಸಕಾಲದಲ್ಲಿ ಚಿಕಿತ್ಸೆಯೂ ಸಿಗ್ತಿಲ್ಲ. ನಾಯಿ ಒತ್ಕೊಂಡು ಹೋಗ್ತಾ ಇತ್ತು. ಎಂಟರಿಂದ ಹತ್ತು ಜನ ಹಿಂದೆ ಹೋಗಿ ನಾಯಿನ ಹೊಡೆದು ಬಿಡಿಸ್ಕೊಂಬಂದಿದ್ದಾರೆ. ಈ ಮಗುನ ಎತ್ತು ಎಳ್ಕೊಂಡು ಹೋಗ್ತಾ ಇತ್ತು ಬಟ್ಟೆ ಸಮಯ ಬಟ್ಟೆ ಹಿಡಿದು. ಆದರೆ ಇಲ್ಲಿ ಕ್ಲೀನಿಂಗಿಲ್ಲ. ಸ್ವಲ್ಪ ದಯವಿಟ್ಟು ಈ ಮುಂದಿನ ಅಧಿಕಾರಿಗಳು ಇವತ್ತು ಸುವರ್ಣ ನ್ಯೂಸ್ ನೋಡಿಬಿಟ್ಟು ಕ್ಲೀನಿಂಗ್ ಮಾಡೋದನ್ನು ಮೊದಲು ಕಲೀಲಿ. ಒಂದೂವರೆ ತಿಂಗಳ ಹಿಂದಷ್ಟೇ ನೆಲಮಂಗಲದಲ್ಲಿ ಎರಡು ವರ್ಷದ ಮಗು ಸಂದೀಪ್ನನ್ನ ನಾಯಿ ಕಚ್ಚಿ ಸಾಯಿಸಿತ್ತು. ಬಳಿಕ ಬನ್ನೇರುಘಟ್ಟ ರಸ್ತೆಯಲ್ಲಿ ಐದು ವರ್ಷದ ರೇಣುಕಾಂಬ ಎಂಬ ಬಾಲಕಿಗೂ ನಾಯಿ ಕಚ್ಚಿತ್ತು. ಆದರೆ ಪಾಲಿಕೆ ಎಚ್ಚೆತ್ತುಕೊಳ್ಳಲೇ ಇಲ್ಲ. ಈಗಲಾದರೂ ನಾಯಿ ಹಾವಳಿ ತಡೆ ಕ್ರಮಕ್ಕೆ ಪಾಲಿಕೆ ಮುಂದಾಗಲಿ. ಮಸೂದ್, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ಇದೇ ವೇಳೆ ಬಾಗಲಕುಂಟೆ ನಾಯಿ ಹಾವಳಿ ಕುರಿತ ವರದಿಗೆ ಬಿಬಿಎಂಪಿ ಸ್ಪಂದಿಸಿದೆ. ಸುವರ್ಣ ನ್ಯೂಸ್ನಲ್ಲಿ ಸುದ್ದಿ ಬಿತ್ತರಾಗ್ತಿದ್ದಂತೆಯೇ ಪಾಲಿಕೆ ಬೀದಿ ನಾಯಿಗಳನ್ನು ಹಿಡಿಯುವ ಕಾರ್ಯಾಚರಣೆ ಆರಂಭಿಸಿತು. ಸುಮಾರು 20 ನಾಯಿಗಳನ್ನು ಪಾಲಿಕೆ ಸಿಬ್ಬಂದಿ ನಾಯಿ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಪಾಲಿಕೆಯ ಅನಿಮಲ್ ರೈಟ್ ಫಂಡ್ ತಂಡ ನಾಯಿಗಳನ್ನು ಹಿಡಿಯುವ ಕಾರ್ಯದಲ್ಲಿ ತೊಡಗಿಕೊಂಡು 6 ಮಂದಿ ಸಿಬ್ಬಂದಿ ಹಾಗೂ ಓರ್ವ ಪಶುವೈದ್ಯ ಈ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಇವತ್ತು ಬೆಳಗ್ಗೆ ನನಗೆ ಬಗಲ್ಗುಂಡೆಯಲ್ಲಿ ನಾಯಿ ಕಚ್ಚಿದೆ ಅಂತ ವರದಿ ಬಂತು. ಅದರ ಪ್ರಕಾರ ನಾನು ದಾಸರಹಳ್ಳಿ ವಲಯಕ್ಕೆ ತೆರಳಿದೆ. ನಾನು ಫಸ್ಟ್ ಟ್ರಿಪ್ಪಲ್ಲಿ ಒಂದು 20 ನಾಯಿಗಳನ್ನು ನಾವು ಹಿಡಿದಿದ್ದೀವಿ. ಹಿಡಿದುಬಿಟ್ಟು ABCERVಗೆ ನಾವು ಸಬ್ಜೆಕ್ಟ್ ಮಾಡಿದ್ವಿ. ಆಮೇಲೆ ಎರಡನೇ ಟ್ರಿಪ್ಪಲ್ಲಿ ನನ್ನ ಪಬ್ಲಿಕ್ ಕಂಪ್ಲೇಂಟ್ ಬೈಟಿಂಗ್ ಡಾಗ್ಸ್ ಇದೆ ಅಂತ ಗೊತ್ತಾಯಿತು. ವಿ ಹ್ಯಾವ್ ಕಾಟ್ 3 ಬೈಟಿಂಗ್ ಡಾಗ್ಸ್. ವಿ ವಿಲ್ ಬಿ ಪುಟಿಂಗ್ ದೆಮ್ ಅಂಡರ್ ಅಬ್ಸರ್ವೇಷನ್ ಫಾರ್ ಎ ಪೀರಿಯಡ್ ಆಫ್ 10 ಡೇಸ್. ಈಗಾಗಲೇ 2 ದಿನಗಳಿಂದ ಜೈಲಿನಲ್ಲಿರೋ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಜಾಮೀನಿಗಾಗಿ ಪರದಾಡ್ತಿದ್ದಾರೆ. ನಾಳೆ ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಈ ನಡುವೆ ಕಟ್ಟಾ ಬೆಂಬಲಿಗರು ಮೀಡಿಯಾ ಎದುರು ಗೂಂಡಾಗಿರಿ ಪ್ರದರ್ಶಿಸಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಿರೋ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಇನ್ನೊಂದು ದಿನ ಜೈಲಿನಲ್ಲಿರೋದು ಅನಿವಾರ್ಯ. ಯಾಕಂದ್ರೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಜಾಮೀನಿಗಾಗಿ ಸಲ್ಲಿಸಿರುವ ಅರ್ಜಿಯನ್ನ ಇವತ್ತು ತಾನೇ ಹೈಕೋರ್ಟ್ ವಿಚಾರಣೆಗೆ ಸ್ವೀಕರಿಸಿದೆ. ಕಟ್ಟಾ ಅಂಡ್ ಸನ್ ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನ ಪುರಸ್ಕರಿಸಿದ ಹೈಕೋರ್ಟ್ ಏಕಸದಸ್ಯ ಪೀಠ ನಾಳೆ ವಿಚಾರಣೆ ನಡೆಸೋ ಸಾಧ್ಯತೆ ಇದೆ. ತಮ್ಮ ಅರ್ಜಿಯಲ್ಲಿ ಕಟ್ಟಾ ಮತ್ತವರ ಪುತ್ರ ನೀಡಿರುವ ಮಾಹಿತಿ ಇಲ್ಲಿದೆ. KIADB ಭೂ ಹಗರಣಕ್ಕೆ ಸಂಬಂಧಿಸಿದಂತೆ ಕೋರ್ಟ್ ಸೂಚನೆಯಂತೆ ವಿಚಾರಣೆಗೆ ಹಾಜರಾಗಿದ್ದೇವೆ. ಸಾಕ್ಷ್ಯನಾಶಕ್ಕೂ ನಾವು ಯತ್ನಿಸಿಲ್ಲ ಅಂತ ತಮ್ಮ ಅರ್ಜಿಯಲ್ಲಿ ಕಟ್ಟಾ ಮನವಿ ಮಾಡಿದ್ದಾರೆ. ಅಲ್ಲದೆ ಕೋರ್ಟ್ ವಿಧಿಸುವ ಎಲ್ಲ ಷರತ್ತುಗಳನ್ನು ಒಪ್ಪುವುದಾಗಿಯೂ ಹೇಳಿದ್ದಾರೆ.
ನಾಳೆ ಏನಾದರೂ ಜಾಮೀನು ಅರ್ಜಿ ವಿಚಾರಣೆ ನಡೆದು ಜಾಮೀನು ಸಿಕ್ಕರೆ ಕಟ್ಟ ಮತ್ತವರ ಪುತ್ರ ಜೈಲಿನಿಂದ ಹೊರಗೆ ಬರಬಹುದಾಗಿದೆ. ಆದರೆ ಇವರ ಜೊತೆಯಲ್ಲೇ ಜೈಲು ಪಾಲಾಗಿರುವ ಇಟಾಸ್ಕಾ ಕಂಪನಿ ಎಂಡಿ ಶ್ರೀನಿವಾಸ್ ಮಾತ್ರ ಜಾಮೀನಿಗಾಗಿ ಶುಕ್ರವಾರದವರೆಗೆ ಕಾಯಲೇಬೇಕು. ಯಾಕಂದ್ರೆ ಶ್ರೀನಿವಾಸ್ ಅವರ ಜಾಮೀನು ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ವಿಭಾಗೀಯ ಪೀಠ ಶುಕ್ರವಾರಕ್ಕೆ ಮುಂದೂಡಿದೆ. ಈ ನಡುವೆ ಪರಪ್ಪನ ಅಗ್ರಹಾರ ಜೈಲಿನ ಎದುರು ಇವತ್ತು ದೊಡ್ಡ ಡ್ರಾಮಾ ನಡೀತು. ಕಟ್ಟಾಗೆ ಮನೆ ಊಟ ತಂದಿದ್ದ ಬೆಂಬಲಿಗರು ಮೀಡಿಯಾಗಳ ಕ್ಯಾಮರಾ ಕಂಡ ಕೂಡಲೇ ಸಿಟ್ಟಿಗೆದ್ರು. ಮಾಜಿ ಸಚಿವ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಜೈಲು ಸೇರಿದ್ರೂ ಅವರ ಬೆಂಬಲಿಗರ ಪೊಗರು ಮಾತ್ರ ಕಡಿಮೆಯಾಗಿಲ್ಲ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಇಷ್ಟಕ್ಕೆ ಸುಮ್ಮನಾಗದ ಕಟ್ಟ ಬೆಂಬಲಿಗರು ಕ್ಯಾಮರಾ ಕಸಿದುಕೊಳ್ಳೋದಕ್ಕೂ ಮುಂದಾದ್ರು. ತಕ್ಷಣವೇ ಮಧ್ಯ ಪ್ರವೇಶಿಸಿದ ಜೈಲರ್ ಲಕ್ಷ್ಮೀನಾರಾಯಣ್ ಪರಿಸ್ಥಿತಿ ತಿಳಿಗೊಳಿಸಿದ್ರು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಇರಲಾರದೆ ಇರುವೆ ಬಿಟ್ಕೊಂಡ್ರು ಅನ್ನೋ ಮಾತಿಗೆ ಉದಾಹರಣೆಯಾಗಬಲ್ಲಂತಹ ಒಂದು ಘಟನೆ ಬೆಂಗಳೂರಿನಲ್ಲಿ ಇವತ್ತು ನಡೆಯಿತು. ಎಂಟಾಣೆ ಚಿಲ್ಲರೆಗಾಗಿ ಶುರುವಾದ ಕ್ಷುಲ್ಲಕ ಜಗಳದಲ್ಲಿ ನೂರಾರು ರೂಪಾಯಿ ಮೌಲ್ಯದ ಗುಂಡು ಬಂದೂಕಿನಿಂದ ಹಾರಿ 4 ಜನರು ಗಾಯಗೊಂಡಿದ್ದಾರೆ. ಗುಂಡು ಹಾರಿಸಿದ ಸೆಕ್ಯೂರಿಟಿ ಗಾರ್ಡ್ ಕಂಬಿ ಎಣಿಸುತ್ತಿದ್ದಾನೆ. ಸ್ಟೋರಿಯ ಫುಲ್ ಡೀಟೇಲ್ಸ್ ಇಲ್ಲಿದೆ. ಹೀಗೆ ಮಹಾದೇವಪುರ ಪೊಲೀಸ್ ಸ್ಟೇಷನ್ನಲ್ಲಿ ಹ್ಯಾಪ್ಮೋರೆ ಹಾಕ್ಕೊಂಡು ಕುಳಿತಿರೋ ಈತನ ಹೆಸರು ಆರ್ ಕೆ ಮಿಶ್ರಾ. ಮೂಲತಃ ರಾಜಸ್ಥಾನದವನು. ಹೊಟ್ಟೆಪಾಡಿಗೆ ICICI ಬ್ಯಾಂಕ್ನ ATMನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದ. ಕಳ್ಳಕಾಕರು ಬಂದರೆ ಗುಂಡು ಹಾರಿಸು ಅಂತ ಸೆಕ್ಯೂರಿಟಿ ಏಜೆನ್ಸಿಯವರು ಡಬಲ್ ಬ್ಯಾರಲ್ ಬಂದೂಕು ಕೊಟ್ಟರೆ ಈ ಅವಿವೇಕಿ ಅದನ್ನಿಟ್ಕೊಂಡು ವೀರಪ್ಪನಂತೆ ಫೋಸ್ ಕೊಡ್ತಿದ್ದ. ಅದಕ್ಕೆ ಈಗ ಕಂಬಿ ಎಣಿಸೋ ಸ್ಥಿತಿಗೆ ತಲುಪಿದ್ದಾನೆ. ಇವತ್ತು ಬೆಳಗ್ಗೆ ಆರ್ಕೆ ಶರ್ಮಾ ನ್ಯೂಸ್ ಪೇಪರ್ ತಗೊಳ್ಳೋದಿಕ್ಕೆ ತನ್ನ ಬಂದೂಕು ತಗೊಂಡೆ ಪಕ್ಕದ ಭಾಗ್ಯಲಕ್ಷ್ಮಿ ಪೇಪರ್ ಸ್ಟೋರ್ಗೆ ಹೋದ. 2.5 ಪೇಪರ್ಗೆ ಈತ ಕೊಟ್ಟಿದ್ದು 3 ರೂಪಾಯಿ. ಅಂಗಡಿ ಮಾಲೀಕ ಓಂ ಪ್ರಕಾಶ್ ಎಂಟಾಣೆ ಚಿಲ್ಲರೆ ಇಲ್ಲ ಅಂದ್ರು. ಅಷ್ಟಕ್ಕೆ ಜಗಳ ಶುರುವಿಟ್ಟುಕೊಂಡ ಈ ಸೆಕ್ಯೂರಿಟಿ ಗಾರ್ಡು ತನ್ನ ಬಂದೂಕಿನಿಂದ 2 ಗುಂಡು ನೆಲಕ್ಕೆ ಹಾರಿಸಿಯೇ ಬಿಟ್ಟ. ಯಾವಾಗ 50 ಪೈಸೆ ಚಿಲ್ಲರೆ ಇಲ್ಲದಕ್ಕೋಸ್ಕರ ಏನು ಮಾಡಿದ್ದಾರೆ ಇವರು? ಚಿಲ್ಲರೆ ಇಲ್ಲ, ಇಲ್ಲ ನಾಳೆ ಬಂದು ತಗೊಳ್ಳಿ, ಇಲ್ಲ ಒಂದು ಚಾಕ್ಲೇಟ್ ತಗೊಳ್ಳೋದಕ್ಕೆ ಯಾಕೆ ಸಾಲ ಯಾಕೋ ನೀನು ಕೊಡಲ್ಲ ಅಂತ ಅವ್ರು ಇದು ಮಾಡಿದ್ದಾರೆ. ಇವ್ರು ಯಾಕೆ ನನ್ನ ಸಾಲ ಅಂತ ಇವ್ರು ಇದು ಮಾಡಿದ್ಗೆ ಅಂದರೆ ಹೋಗಿ ಹೋಗ್ಬಿಟ್ಟು ಇರಿನ ಮಾಡ್ತೀನಿ ಬಿಟ್ಟು ಗಂತ ಬಂದು ಒಂದು ಶೂಟ್ ಮಾಡೋಕೆ ಬಂದಿದ್ದಾರೆ. ಶೂಟ್ ಮಾಡೋಕೆ ಬಂದರೆ ಯಾವಾಗ ಕತ್ತಿಗಿಟ್ಟಿದ್ದಾರೆ, ಕತ್ತನ್ನ ಯಾವಾಗ ತಿರುಚಿ ಕೆಳಗಡೆ ಹಾಕಿದ್ದಾರೆ, ಕೆಳಗಡೆ ಏಟಾಗಿದೆ. ಏಟಾಗಿದ್ದನ್ನು ಪಬ್ಲಿಕಲ್ಲಿ ಪಕ್ಕದಲ್ಲಿ 4 ಜನದ ಅವ್ರಿಗೆ ಏಟಾಗಿದೆ. ಆರ್ ಕೆ ಮಿಶ್ರಾ ಹಾರಿಸಿದ ಗುಂಡಿಯಿಂದ ಓಂ ಪ್ರಕಾಶ್, ನಿರಂಜನ್, ಸಂಜೀವ್ ಮತ್ತು ನಟರಾಜ್ ಗಾಯಗೊಂಡ್ರು ಅಂತ ಪ್ರತ್ಯಕ್ಷದರ್ಶಿಗಳು ಹೇಳಿದರೆ ಗುಂಡು ನೆಲಕ್ಕೆ ಬಡಿದು ಕಲ್ಲು ಸಿಡಿದಿದ್ದರಿಂದ ಗಾಯಗಳಾಗಿವೆ ಅಂತ ಕೆಲವರು ಹೇಳುತ್ತಾರೆ. ಒಟ್ಟಿನಲ್ಲಿ 4 ಜನ ಗಾಯಾಳುಗಳು ಈಗ ವೈದೇಹಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಪುಣ್ಯಕ್ಕೆ ಯಾರಿಗೂ ಪ್ರಾಣಾಪಾಯವಾಗಿಲ್ಲ. ಸದಾ ಕೊಟ್ಟಿಲ್ಲ, ಚಿಲ್ಲರೆ ಇಲ್ಲ ಅಂತ ಹೇಳ್ಬಿಟ್ಟು, ಅದಕ್ಕೆ ಅವನು ಏಕೆ ನನಗೆ ದುಡ್ಡು ಹಾಕ್ಬಿಡಲ್ಲ ಅಂತ ಹೇಳ್ಬಿಟ್ಟು ಅವನು ಇದು ಮಾಡಿದ್ದಾನೆ. ಅದಕ್ಕೆ ಇಲ್ಲ ಚಿಲ್ಲರೆ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಅವನು ಡೈರೆಕ್ಟಾಗಿ ಸಾಲ ಪೂಜೆ ಪೈಸಾನೇ ಇದೆಯಾಗ ತುಂಬ ಅಂತ ಹೇಳ್ಬಿಟ್ಟು ಜೋರು ಮಾಡಿದ್ದಾನೆ. ಅದಕ್ಕೆ ನಮ್ಮ ಬ್ರದರ್ ನೀನು ಸಾಲ ಅಂತ ನನಗೇನು ಬಯೋದೇನು ಅಂತ ಹೇಳ್ಬಿಟ್ಟು ಚಿಲ್ಲರೆ ಇದ್ರೆ ಕೊಡ್ತೀವಿ, ಇಲ್ಲಾದ್ರೆ ಇಲ್ಲ, ಇಲ್ಲ ನೀನು ಕೊಡು ತೊಗೊಂಡೋಗ ಅಂತ ಹೇಳಿದ್ದಾರೆ. ಅದಕ್ಕೆ ತುಂಬ ಶೂಟ್ ಕರೆಗಮೆ ಅಂತ ಹೇಳ್ಬಿಟ್ಟು ಹೋಗಿ ಡೈರೆಕ್ಟ್ ಗಂತ ಅವನು ಶೂಟ್ ಮಾಡಿದ್ದಾನೆ. ಈಗ ಮಿಶ್ರಾನನ್ನ ವಶಕ್ಕೆ ತೆಗೆದುಕೊಂಡಿರೋ ಮಹಾದೇವಪುರ ಪೊಲೀಸರು ಶಸ್ತ್ರಾಸ್ತ್ರ ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಸದ್ಯಕ್ಕೆ ತನಿಖೆ ನಡೀತಾ ಇದೆ. 307 ಮತ್ತು 25 ಆರ್ಮ್ಸ್ ಆಕ್ಟ್ ಅಂತ ಹೇಳಿ ಆರ್ಮ್ಸ್ ಆಕ್ಟ್ನಲ್ಲಿ, ಇಂಡಿಯನ್ ಆರ್ಮ್ಸ್ ಆಕ್ಟಲ್ಲಿ ಕೇಸ್ ಮಾಡ್ತೀವಿ ಮಾಡಿದೀವಿ. ಒಟ್ಟಿನಲ್ಲಿ ಆರ್ ಕೆ ಮಿಶ್ರಾನ ಕೈಗೆ ಸೆಕ್ಯೂರಿಟಿ ಏಜೆನ್ಸಿಯವರು ಬಂದೂಕು ಕೊಟ್ಟಿದ್ದು ಮಂಗನ ಕೈಗೆ ಮಾಣಿಕ್ಯ ಕೊಟ್ಟಂತಾಗಿತ್ತು. ಅದನ್ನಿಟ್ಟುಕೊಂಡು ಅನಾಹುತ ಮಾಡಿದ ಈತ ಈಗ ಕಂಬಿ ಎಣಿಸ್ತಿದ್ದಾನೆ. ಮಹಾದೇವಪುರದ ಜನ ಮಾತ್ರ ಎಂಟಾಣೆಗಾಗಿ 2 ಗುಂಡು ಹರಿದ ಘಟನೆಯನ್ನು ನೆನಪಿಸಿಕೊಂಡು ಭಯ ಪಡ್ತಿದ್ದಾರೆ. ನಂದಿನಿ ಜೆ, ಸುವರ್ಣ ನ್ಯೂಸ್ 24/7, ಬೆಂಗಳೂರು.